ನಾವು ಮನುಷ್ಯರಾಗಿ ಹುಟ್ಟಿದ ಕ್ಷಣ ಅದು ಹೇಗೋ ನಮ್ಮ ಜೀವನ ಕಾಂಪ್ಲಿಕೇಟ್ ಆಗಿ ಹೋಯಿತು. ನಾವಿಲ್ಲಿಗೆ ಬೇರೆ ಯಾವುದೇ ರೀತಿಯ ತರಹ ಬಂದಿದ್ರೆ ಬದುಕು ಸರಳವಾಗಿರ್ತಿತ್ತು. ತಿನ್ನೋದು, ಮಲಗೋದು, ಸಂತಾನೋತ್ಪತ್ತಿ ಮಾಡಿ ಒಂದಿನ ಸಾಯೋದು. ಈಗ ನಾವು ಅವೆಲ್ಲವನ್ನು ಮಾಡಬೇಕು. ಆದರೆ ಈಗ ನೀವು ಹೇಗೆ ಇದ್ರು, ಯಾವುದೇ ಸ್ಥಿತಿಯಲ್ಲೇ ಇದ್ರೂ ಅದು ಸಾಕಾಗಲ್ಲ ಅಲ್ವಾ? ನೀವೀಗ ಏನಾಗಿದ್ದೀರೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನದ್ದಾಗಬೇಕು. ನಿಮಗೆ ನಿಮಗೆ ಗೊತ್ತಿರೋದು ದುಡ್ಡು ಮಾತ್ರ ಆಗಿದ್ರೆ ಹೆಚ್ಚು ದುಡ್ಡಿನ ಹಿಂದೆ ಓಡ್ತೀರಿ. ಇಂದ್ರಿಯ ಸುಖ ಅಷ್ಟೇ ಗೊತ್ತಿದ್ರೆ ಹೆಚ್ಚು ಸುಖದ ಹಿಂದೆ ಓಡ್ತೀರಿ. ಅಧಿಕಾರ ಗೊತ್ತಿದ್ರೆ ಅದನ್ನ ಹೆಚ್ಚಿಸೋದಕ್ಕೆ ನೋಡ್ತೀರಿ. ಎಲ್ಲರೂ ತಾವು ಈಗ ಏನಾಗಿದ್ದಾರೋ ಅದಕ್ಕಿಂತ ಸ್ವಲ್ಪ ಹೆಚ್ಚಿನದ್ದಾಗೋದಕ್ಕೆ ನೋಡ್ತಿದ್ದಾರೆ. ಆಸೆಯ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ. ನೀವು ಕೆಲಸಕ್ಕೆ ಹೋಗಿ, ಬಾರಿಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ, ಮದುವೆಯಾಗಿ, ಮಕ್ಕಳನ್ನು ಹೆರಿ, ಕಾಲೇಜಲ್ಲಿ ಓದಿ, ಏನೇ ಮಾಡಿ, ಈ ಎಲ್ಲ ಪ್ರಯತ್ನಗಳು ಆಗುತ್ತಿರೋದು ಸಂತೋಷದ ಹುಡುಕಾಟದಲ್ಲಿ. ಕಳೆದ 100 ವರ್ಷಗಳಲ್ಲಿ ವಿಜ್ಞಾನ ತಂತ್ರಜ್ಞಾನದ ಸಹಾಯದಿಂದ ಭೂಮಿಯ ರೂಪವನ್ನೇ ಬದಲಿಸಿದೆ. ಇವತ್ತು ನಮ್ಮ ಬಳಿ ಹಿಂದಿನ ಪೀಳಿಗೆಗಳು ಕಲ್ಪಿಸಲು ಸಾಧ್ಯವಾಗದಿದ್ದ ಸೌಕರ್ಯ ಸವಲತ್ತುಗಳಿವೆ. ನಿಸ್ಸಂಶಯವಾಗಿ ನಾವು ಭೂಮಿ ಮೇಲಿನ ಅತ್ಯಂತ ಹೆಚ್ಚು ಸೌಕರ್ಯ ಹೊಂದಿರುವ ಪೀಳಿಗೆ, ಹೌದಾ? ಆದರೆ ನೀವು ಅತ್ಯಂತ ಸಂತೋಷಭರಿತ ಪೀಳಿಗೆನಾ? ಹಾಗಾಗಿ ಅದು ಕೆಲಸ ಮಾಡಿಲ್ಲ. ಪ್ರತಿ ಜೀವಿ, ಗಿಡಮರಗಳಿಂದ ಹಿಡಿದು ಪ್ರಾಣಿಗಳು, ಮನುಷ್ಯರು ಎಲ್ಲರೂ ಈ ಸೌಕರ್ಯಗಳನ್ನು ಉಂಟು ಮಾಡೋದಕ್ಕೆ ಅಪಾರ ಬೆಲೆ ತೆತ್ತಿದ್ದಾರೆ. ಮತ್ತು ನಾವು ಸಂತೋಷವಾಗೂ ಇಲ್ಲ. ಮತ್ತೆ ಇಷ್ಟೆಲ್ಲ ಮಾಡಿ ಏನು ಬಂತು? ಇಂದು ನಾವು ಜಗತ್ತನ್ನು ಹಲವು ರೀತಿಗಳಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀವಿ. ಅದು ನಮಗೆ ಚೆನ್ನಾಗಿ ಕೆಲಸ ಮಾಡಲಿ ಅಂತ ಅಲ್ವಾ? ಆದರೆ ನಮ್ಮ ಬಗ್ಗೆ ನಾವೇನು ಮಾಡಿಲ್ಲ. ಇದ್ರ ಮೇಲೆ ಗಮನ ಹರಿಸಬೇಕು ಅಲ್ವಾ? ಕಳೆದ 24 ಗಂಟೆಗಳಲ್ಲಿ ಎಷ್ಟು ಕ್ಷಣಗಳು ನೀವು ಸಂತೋಷವಾಗಿದ್ದಿರಿ? ನೀವು 5 ವರ್ಷದ ಮಗುವಾಗಿದ್ದಾಗ 24 ಗಂಟೆಗಳಲ್ಲಿ ಎಷ್ಟು ಕ್ಷಣ ಸಂತೋಷವಾಗಿರ್ತಿದ್ರಿ? ಅದು ಹೇಗೋ ಎಲ್ಲಾನೂ ತಲೆ ಕೆಳಗಾಗಿದೆ. ನೀವೆಲ್ಲೇ ಇರಿ, ಅರಮನೆಯಲ್ಲಿರಿ ಅಥವಾ ಸ್ವರ್ಗದಲ್ಲಿರಿ, ನಿಮ್ಮ ಅಂತರಂಗ ಚೆನ್ನಾಗಿಲ್ಲದಿದ್ದರೆ ಅದು ಯಾವುದೂ ಲೆಕ್ಕಕ್ಕೆ ಬರಲ್ಲ ಅಲ್ವಾ? ಈ ಮನಸ್ಸು ಭಾವಪರವಶತೆಯ ಮೂಲವಾಗಬಹುದಿತ್ತು. ಆದರೆ ಹೆಚ್ಚಿನವರಿಗೆ ಈ ಮನಸ್ಸು ತಳ್ಳಾಟ, ಒತ್ತಡ, ಆತಂಕ, ಖಿನ್ನತೆಯ ಮೂಲವಾಗಿದೆ. ಏಕೆ? ನಿಮಗೆ ಅದನ್ನು ನಿಭಾಯಿಸೋದು ಹೇಗೆ ಅಂತ ಗೊತ್ತಿಲ್ಲ ಅಲ್ವಾ? ನಿಮ್ಮ ಜೀವನದಲ್ಲಿ ಇರೋ ಸಮಸ್ಯೆ ಒಂದೇ. ಬದುಕು ಹೇಗೆ ನಡೀಬೇಕು ಅಂತ ನೀವು ಅಂದುಕೊಂಡಿದ್ದೀರೋ ಅದು ಹಾಗೆ ನಡೀತಿಲ್ಲ. ಅದೊಂದೇ ಸಮಸ್ಯೆ. ಬೇರೇನಾದರೂ ಸಮಸ್ಯೆ ಇದೆಯಾ? ನಿಮ್ಮ ಸುತ್ತಲಿರೋ ಯಾರೂ 100% ನಿಮಗೆ ಬೇಕಾದ ಹಾಗೆ ಇರಲ್ಲ, ಹೌದಾ? ಬೇರೆ ಯಾರೂ ನಿಮಗೆ ಬೇಕಾದ ಹಾಗೆ ಇರಲ್ಲ, ಅದು ಪರವಾಗಿಲ್ಲ. The problem is, this one is not happening your way. That is the problem, isn't it? ಸಮಸ್ಯೆ ಏನಂದ್ರೆ ನೀವೇ ನಿಮಗೆ ಬೇಕಾದ ಹಾಗೆ ಆಗುತ್ತಿಲ್ಲ. ಒತ್ತಡ ಜೀವನದ ಒಂದು ಭಾಗ ಅಂತ ಜನ ತೀರ್ಮಾನಿಸಿಬಿಟ್ಟಿದ್ದಾರೆ. ಒತ್ತಡ ಜೀವನದ ಭಾಗ ಅಲ್ಲ. ವಿಷಯ ಏನಂದ್ರೆ ನಿಮಗೆ ನಿಮ್ಮ ದೇಹವನ್ನ, ನಿಮ್ಮ ಮನಸ್ಸು, ಭಾವನೆಗಳನ್ನ ಅಥವಾ ಪ್ರಾಣಶಕ್ತಿಯನ್ನು ನಿರ್ವಹಿಸೋದು ಗೊತ್ತಿಲ್ಲ. ಎಲ್ಲನೂ ಆಕಸ್ಮಿಕವಾಗಿ ನಡೀತಿದೆ. ವಿಷಯಗಳು ನಮಗೆ ಬೇಕಾದ ಹಾಗೆ ನಡೀಬೇಕಾದರೆ ಜಗತ್ತಲ್ಲಿ ನಿಮಗೆ ಅರ್ಥ ಆಗಿದೆ, ನೀವು ಅದನ್ನು ಇಂಜಿನಿಯರಿಂಗ್ ಮಾಡಬೇಕು. ನಿಮ್ಮ ವಿಷಯದಲ್ಲೂ ಇದು ನಿಜ. ಅಂತರಂಗದ ಇಂಜಿನಿಯರಿಂಗ್ ಮಾಡಲಾಗಿಲ್ಲ. ಆಕಸ್ಮಿಕವಾಗಿ ಬಾಳೋದಕ್ಕೆ ನೋಡ್ತಿದ್ದೀರಿ. ನಾನೀಗ ನಿಮ್ಮೊಳಗೆ ಸರಿಯಾದ ರಾಸಾಯನಿಕ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳುವ ಬಗ್ಗೆ ಮಾತಾಡ್ತಿದ್ದೀನಿ. ಆಗ ಶಾಂತಿ, ಆನಂದ ನಿಮ್ಮ ಸಹಜ ಸ್ಥಿತಿಯಾಗುತ್ತೆ.